कांग्रेस के राज में कर्नाटका में ಗಣಪತಿ ಜಿ ಕೋಬಿ ಸಲಾಖೋಂಕೆ ಪೀಚೆ ಡಾಲಾ ಜಾ ರಹಾ. ಹರಿಯಾಣದ ಕುರುಕ್ಷೇತ್ರದಲ್ಲಿ ತಮ್ಮ ಮೊದಲ ಚುನಾವಣಾ ಭಾಷಣ ಮಾಡಿದಂತ ಮೋದಿ ವಿಪಕ್ಷಗಳ ವಿರುದ್ಧ ಸುಳ್ಳು ಹರಡೋ ತಮ್ಮ ಚಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಬಿಜೆಪಿ ಆಂತರಿಕ ಬಂಡಾಯವನ್ನ ಎದುರಿಸ್ತಾ ಇದೆ. ಪಕ್ಷದ ಕೆಲ ಹಿರಿಯ ನಾಯಕರು ಟಿಕೆಟ್ ಹಂಚಿಕೆ ಹಾಗೂ ನೇತೃತ್ವದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ಅವರನ್ನ ಕರೆತರುವುದು ಹರಿಯಾಣದ ಮತದಾರರಿಂದ ಒಂದು ಸ್ಟ್ರಾಂಗ್ ಬೇಸ್ ಸಿಗಬಹುದು ಅಂತ ಕಾಂಗ್ರೆಸ್ ಭಾವಿಸಿದೆ. ಬಿಜೆಪಿ ಪಕ್ಷದ ನಾಯಕರ ಇಬ್ಬರು ಪುತ್ರಿಯರು ಮತ್ತು ಮೂರರು ಪುತ್ರರು ಸೇರಿದಂತೆ 5 ಜನರಿಗೆ ಕುಟುಂಬ ರಾಜಕಾರಣ ಮಾಡೋಕೆ ಟಿಕೆಟ್ ಕೊಟ್ಟಾಗಿದೆ. ಪಕ್ಷದ ಹಿರಿಯ ನಾಯಕರಾಗಿ ನಾನು ಸಹ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹರಿಯಾಣದ ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ಅನಿಲ್ ವಿಜ್ ಹೇಳ್ಕೊಂಡಿದ್ದಾರೆ. ನಮಸ್ಕಾರ, ಈ ದಿನ .com ಸ್ವಾಗತ. ನಾನು ಜಿಎಂ ಪವಿತ್ರ. ಹರಿಯಾಣದಲ್ಲಿ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 5 ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಆ ಪಕ್ಷಗಳು ಘಟಾನುಘಟಿ ನಾಯಕರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಹರಿಯಾಣದಲ್ಲಿ ಒಂದು ಟಫ್ ಫೈಟ್ ಇದೆ ಅಂತ ವಿಶ್ಲೇಷಣೆಗಳು ಕೇಳ್ಬರ್ತಾ ಇದೆ. ಬಿಜೆಪಿ ಆಂತರಿಕ ಬಂಡಾಯವನ್ನು ಎದುರಿಸ್ತಾ ಇದೆ. ಪಕ್ಷದ ಕೆಲ ಹಿರಿಯ ನಾಯಕರು ಟಿಕೆಟ್ ಹಂಚಿಕೆ ಹಾಗೂ ನೇತೃತ್ವದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬಿಜೆಪಿಯಲ್ಲಿ ಆಂತರಿಕ ಅಸಮಾಧಾನ ಉಂಟಾಗಿರೋದಂತೂ ನಿಜ ಅನ್ನೋ ಮಾತುಗಳು ಸಹ ಕೇಳ್ಬರ್ತಾ ಇದೆ. ಹಾಗಾದ್ರೆ ಹರಿಯಾಣದಲ್ಲಿ ಏನಾಗ್ತಾ ಇದೆ? ವಿನೇಶ್ ಫೋಗಟ್ ಗೆಲ್ಲೋ ಸಾಧ್ಯತೆ ಎಷ್ಟಿದೆ? ಬಿಜೆಪಿಯ ಕುಟುಂಬ ರಾಜಕಾರಣದ ಕಥೆ ಏನು? ಬಿಜೆಪಿಯಲ್ಲಿ ಬಂಡಾಯದ ಕೂಗು ಕೇಳೋಕೆ ಕಾರಣ ಏನು? ಚುನಾವಣೆ ಶುರು ಆಗ್ತಾ ಇದ್ದಂತೆ ಮೋದಿ ಹೇಳಿದ ಮೊದಲ ಸುಳ್ಳು ಏನು? ಇದರಿಂದ ಬಿಜೆಪಿಗೆ ಏನ್ ಲಾಸ್ ಆಗತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 90 ಸ್ಥಾನವನ್ನ ಹೊಂದಿರುವಂತಹ ಹರಿಯಾಣ ವಿಧಾನಸಭೆಯಲ್ಲಿ ಬಹುಮತಕ್ಕೆ 46 ಸ್ಥಾನಗಳು ಗೆಲ್ಲಬೇಕು. ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತಕ್ಕೆ ಬೇಕಾದಂತಹ 46 ಸ್ಥಾನ ಸಿಗೋಕೆ ಕಷ್ಟ ಆಗಬಹುದು. ಈ ಚುನಾವಣೆಯಲ್ಲಿ ಪಕ್ಷೇತರರು ಮತ್ತು ಸ್ಥಳೀಯ ಪಕ್ಷಗಳು ನಿರ್ಣಾಯಕ ಪಾತ್ರವನ್ನ ವಹಿಸಲಿದೆ ಅನ್ನೋ ಅಭಿಪ್ರಾಯ ಈ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ. ಹರಿಯಾಣ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಜೊತೆಗೆ ಸೀಟ್ ಹಂಚಿಕೆ ಮಾತುಕತೆಯಲ್ಲಿ ಕಾಂಗ್ರೆಸ್ ತೊಡಗಿದ್ದು ಎರಡೂ ಕಡೆಯಿಂದ ಭಾರೀ ಚೌಕಾಸಿ ನಡೆದಿತ್ತು. ಕೊನೆಗೆ ಆಪ್ ಅಂದಿನಿಂದ ತನ್ನ ಪಟ್ಟಿಗಳನ್ನು ಬಿಡುಗಡೆ ಮಾಡಿದೆ. ಆಪ್ ಜೊತೆಗಿನ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಕೆಲವು ಕಾಂಗ್ರೆಸ್ ನಾಯಕರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಖ್ಯಾತ ಕುಸ್ತಿಪಟುಗಳಾದ ವಿನೇಶ್ ಫೋಗಟ್ ಹಾಗೂ ಬಜರಂಗ್ ಪೂನಿಯಾ ಕಾಂಗ್ರೆಸ್ ಸೇರಿದ್ದು ಮುಂದಿನ ತಿಂಗಳು ನಡೆಯಲಿರುವಂತಹ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ. ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದ್ದು ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಘರ್ಲಿ ಸಂಪ್ಲಾ ಕಿಲೋಯ್ನಿಂದ, ರಾಜ್ಯ ಘಟಕದ ಅಧ್ಯಕ್ಷ ಉಭಯ್ ಭಾನ್ ಹೋಡಾಲ್ನಿಂದ ಮತ್ತು ಕುಸ್ತಿಪಟು ವಿನೇಶ್ ಫೋಗಟ್ ಅವರನ್ನ ಜುಲಾನಾದಿಂದ ಕಣಕ್ಕಿಳಿಸಿದೆ. ಕಾಂಗ್ರೆಸ್ ತನ್ನ ಎಲ್ಲಾ 28 ಹಾಲಿ ಶಾಸಕರನ್ನ ಮರು ಆಯ್ಕೆಗೆ ಟಿಕೆಟ್ ಘೋಷಿಸಿದೆ. ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಮತ್ತು ಬೆದರಿಕೆ ಹಾಕಿದ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಕುಸ್ತಿ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಪ್ರತಿಭಟನೆಯನ್ನು ಮುನ್ನಡೆಸಿದ ನಂತರ ಕಳೆದ ವರ್ಷ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ಹೋರಾಟಕ್ಕೆ ಇಳಿದಿದ್ರು. ಬ್ರಿಜ್ಭೂಷಣ್ ಆ ಸಮಯದಲ್ಲಿ ಬಿಜೆಪಿ ಸಂಸದರು ಕೂಡ ಆಗಿದ್ರು. ಆದರೆ ಉತ್ತರ ಪ್ರದೇಶದ ಕೈಸರ್ಗಂಜ್ ಲೋಕಸಭಾ ಕ್ಷೇತ್ರವನ್ನು ರಕ್ಷಿಸೋಕೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಬದಲಿಗೆ ಬಿಜೆಪಿಯು ಬ್ರಿಜ್ಭೂಷಣ್ ಅವರ ಮಗ ಕರಣ್ ಭೂಷಣ್ ಸಿಂಗ್ ಅವರಿಗೆ ಕಣಕ್ಕಿಳಿಸಿದ್ರು. ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ಅವರನ್ನ ಕರೆತರೋದು ಹರಿಯಾಣದ ಮತದಾರರಿಂದ ಒಂದು ಸ್ಟ್ರಾಂಗ್ ಬೇಸ್ ಸಿಗಬಹುದು ಅಂತ ಕಾಂಗ್ರೆಸ್ ಭಾವಿಸಿದೆ. ಫೋಗಟ್ ಹರಿಯಾಣ ರೈತರೊಂದಿಗೆ ಒಳ್ಳೆ ಸಂಪರ್ಕವನ್ನ ಹೊಂದಿದ್ದಾರೆ. ಲಕ್ಷಗಟ್ಟಲೆ ರೈತರು ತಮ್ಮ ಸಮಸ್ಯೆಗಳ ಕುರಿತು ಬಿಜೆಪಿ ವಿರುದ್ಧ ಪ್ರತಿಭಟನೆಗಳನ್ನ ಮುಂದುವರೆಸಿದ್ದಾರೆ. MSPಗೆ ಕಾನೂನು ಖಾತರಿ ಸೇರಿದಂತೆ ಹಲವು ವಿಷಯಗಳಿಗೆ ಕಾಂಗ್ರೆಸ್ ಬೆಂಬಲವಾಗಿ ನಿಂತಿದೆ. ಕಳೆದ ವಾರ ಫೋಗಟ್ ಹರಿಯಾಣ ದೆಹಲಿ ಗಡಿಯಲ್ಲಿರುವಂತಹ ಶಂಭುವಿ ಗಡಿಯಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಮೊಕ್ಕ ಮೂಡಿದಂಥ ರೈತರನ್ನ ಭೇಟಿ ಮಾಡಿ ತಮ್ಮನ್ನ ನಿಮ್ಮ ಮಗಳು ಅಂತ ಹೇಳಿದ್ದಾರೆ, ನಿಮ್ಗೆಲ್ಲ ನ್ಯಾಯ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಕೂಡ ಹೇಳಿದ್ರು. ನಿಮ್ಮ ಆಂದೋಲನ ಇಂದಿಗೆ 200 ದಿನಗಳನ್ನು ಪೂರೈಸಿದೆ, ನ್ಯಾಯವನ್ನ ಪಡಿಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಮಗಳು ನಿಮ್ಮೊಂದಿಗೆ ನಿಂತಿದ್ದಾಳೆ. ನಾನು ಸರ್ಕಾರವನ್ನು ಸಹ ಒತ್ತಾಯಿಸ್ತೇನೆ, ನಾವು ಭಾರತದ ಪ್ರಜೆಗಳು ಮತ್ತು ನಾವು ಧ್ವನಿ ಎತ್ತಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ಫೋಗಟ್ ವಿರುದ್ಧ ಆಪ್ ಮಾಜಿ ಕುಸ್ತಿಪಟು ಕವಿತಾ ದಲಾಲ್ ಅವರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿ ಕ್ಯಾಪ್ಟನ್ ಯೋಗೇಶ್ ಬೈರಾಗಿ ಅವರಿಗೆ ಟಿಕೆಟ್ ಕೊಟ್ಟಿದೆ. ಬಿಜೆಪಿ ಪಕ್ಷದ ನಾಯಕರ ಇಬ್ಬರು ಪುತ್ರಿಯರು ಮತ್ತು ಮೂರರು ಪುತ್ರರು ಸೇರಿದಂತೆ 5 ಜನರಿಗೆ ಕುಟುಂಬ ರಾಜಕಾರಣ ಮಾಡೋಕೆ ಟಿಕೆಟ್ ಕೊಟ್ಟಾಗಿದೆ. ಇನ್ನು ಹರಿಯಾಣದಲ್ಲಿ ನಡೆದಂತ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತಂದ್ರೆ ಅದು ಬಿಜೆಪಿಯಲ್ಲಿ ಬಂಡಾಯದ ಕೂಗು. ದೊಡ್ಡ ದೊಡ್ಡ ನಾಯಕರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದ್ದಕ್ಕೆ ನಾಯಕರು ಕಾರ್ಯಕರ್ತರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಹರಿಯಾಣ ಬಿಜೆಪಿ ಉಪಾಧ್ಯಕ್ಷ GL ಶರ್ಮಾ ಸೆಪ್ಟೆಂಬರ್ 8 ಕಾಂಗ್ರೆಸ್ ಸೇರಿದ್ದಾರೆ. ಶರ್ಮಾ ಅವರ ಜೊತೆಗೆ 250 ಹೆಚ್ಚು ಪದಾಧಿಕಾರಿಗಳು, ಬಿಜೆಪಿ ಮತ್ತು ಇತರ ಸಂಘಟನೆಗಳ ಹಲವಾರು ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ.
ಶರ್ಮಾ ಅವರು ಹರಿಯಾಣ ಸರ್ಕಾರದಲ್ಲಿ ಡೈರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಮುಖಂಡ ಭೂಪಿಂದರ್ ಸಿಂಗ್ ಹೂಡಾ ಅವರು ಜಿಎಲ್ ಶರ್ಮಾ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಎಲ್ಲಾ ಸಮುದಾಯಗಳ ಹಿತಾಸಕ್ತಿ ಕಾಪಾಡುವ ಏಕೈಕ ಪಕ್ಷ ಕಾಂಗ್ರೆಸ್. ಉದ್ಯೋಗ, ಅಭಿವೃದ್ಧಿ, ಕ್ರೀಡೆ ಮತ್ತು ಬಂಡವಾಳ ಹೂಡಿಕೆಯಲ್ಲಿ ರಾಜ್ಯವನ್ನ ಮತ್ತೆ ಮೊದಲ ಸ್ಥಾನಕ್ಕೆ ತರೋಕೆ ನಾವೆಲ್ಲರೂ ಶ್ರಮಿಸುತ್ತೇವೆ ಅಂತ ಹೂಡಾ ಹೇಳಿದ್ದಾರೆ. ಜಿಎಲ್ ಶರ್ಮಾ ಜೊತೆಗೆ ಬಿಜೆಪಿ ಗುರುಗ್ರಾಮ್ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ವರಿಷ್ಠ, ರೋಹಲ್ ಲೋಕಸಭಾ ಕ್ಷೇತ್ರದ ಐಟಿ ಸೆಲ್ ಮುಖ್ಯಸ್ಥ ಪ್ರವೀಣ್ ಮುದ್ಗಿಲ್, ಕಾನೂನು ಕೋಶದ ಬೇನಿ ಪ್ರಸಾದ್ ಗೌರ್, ಗುರುಗ್ರಾಮ್ ಪ್ರಜಾವತಿ ಸಮಾಜದ ಅಧ್ಯಕ್ಷ ಬಸ್ತಿರಾಮ್ ಮತ್ತು ಇತರರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಸವಾಲಾಗಿದೆ. ಈ ಎಲ್ಲ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರೋದಕ್ಕೆ ಒಂದು ಕಾರಣ ಇದೆ, ಅದು ಟಿಕೆಟ್ ಹಂಚಿಕೆಯಲ್ಲಾದಂಥ ಅಸಮಾಧಾನ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಪಕ್ಷದಲ್ಲಿ ಇದ್ದವರಿಗಿಂತ ಜಾಸ್ತಿ ಬೇರೆ ಪಕ್ಷದಿಂದ ಬಂದವರಿಗೆ ಪ್ರಿಫರೆನ್ಸ್ ಜೊತೆಗೆ ಟಿಕೆಟ್ ಕೂಡ ಕೊಟ್ಟಿತ್ತು. ಅದೇ ರೂಟ್ನಲ್ಲಿ ಹರಿಯಾಣ ಎಲೆಕ್ಷನ್ಸ್ ಆಗ್ತಾ ಇದೆ. ಬೇರೆ ಪಕ್ಷದಿಂದ ಬಂದಂತ 10 ಜನರಿಗೆ ಬಿಜೆಪಿ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಬಿಜೆಪಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದಂತೆ ಅಸಮಾಧಾನಗೊಂಡಂತಹ ರಟಿಯಾ ಕ್ಷೇತ್ರದ ಹಾಲಿ ಶಾಸಕ ಲಕ್ಷ್ಮಣ್ ದಾಸ್ ನಾಪ ಕೂಡ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಇನ್ನು ಆದಂಪುರ್ ವಿಧಾನಸಭಾ ಕ್ಷೇತ್ರದಿಂದ ಕುಲದೀಪ್ ಬಿಷ್ಣೋಯ್ ಅವರ ಪುತ್ರ ಭವ್ಯ ಬಿಷ್ಣೋಯ್ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಮಾಜಿ ಕ್ಯಾಬಿನೆಟ್ ಸಚಿವ ಕರ್ತಾರ್ ಸಿಂಗ್ ಬದಾನ್ ಅವರ ಪುತ್ರ ಮನಮೋಹನ್ ಬದಾನ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಕೇಂದ್ರ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಅವರ ಪುತ್ರಿ ಆರ್ತಿ ರಾವ್ ಅವರು ಅಟೇಲಿಯಿಂದ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಮುಖಂಡ ಕಿರಣ್ ಚೌಧರಿ ಅವರ ಪುತ್ರಿ ಶ್ರುತಿ ಚೌಧರಿ ಅವರು ತೋಶಂನಿಂದ ಪಕ್ಷದ ಟಿಕೆಟ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಸತ್ಪಾಲ್ ಸಾಂಗ್ವಾನ್ ಅವರು ಮಾಜಿ ಕ್ಯಾಬಿನೆಟ್ ಸಚಿವರಾಗಿದ್ದರು. ಅವರ ಪುತ್ರ ಸುನಿಲ್ ಸಾಂಗ್ವಾನ್ ಮೊದಲು ಜೈಲ್ ಸೂಪರಿಂಟೆಂಡೆಂಟ್ ಹುದ್ದೆಯಲ್ಲಿ ಇದ್ದರು, ಕೊನೆಗೆ ಇವರು ಆ ಕೆಲಸವನ್ನು ಬಿಟ್ಟು ಬಿಜೆಪಿಯನ್ನು ಸೇರ್ತಾರೆ. ಇವರಿಗೆ ಶಾರ್ಕಿ ದಾದ್ರಿಯಿಂದ ಬಿಜೆಪಿ ಟಿಕೆಟ್ ನೀಡಿದೆ. ಈ ಮೂಲಕ ಬೇರೆ ಪಕ್ಷಗಳು ವಂಶ ರಾಜಕಾರಣ ಆಡಳಿತ ನಡೆಸುತ್ತೆ ಅನ್ನೋ ಬಿಜೆಪಿ ತನ್ನ ಟಿಕೆಟ್ಗಳನ್ನು ನೆಪೋ ಕಿಡ್ಸ್ಗಳಿಗೆ ಕೊಟ್ಟಿರೋದು ವಿಪರ್ಯಾಸ. ಒಟ್ಟಿನಲ್ಲಿ ಬಿಜೆಪಿ ಪಕ್ಷದ ನಾಯಕರ 2 ಪುತ್ರಿಯರು ಮತ್ತು 3 ಜನ ಪುತ್ರರು ಸೇರಿದಂತೆ 5 ಜನರಿಗೆ ಕುಟುಂಬ ರಾಜಕಾರಣ ಮಾಡೋಕೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇದರ ಜೊತೆಗೆ ಮೋದಿ ಶನಿವಾರ ಅಂದರೆ ಸೆಪ್ಟೆಂಬರ್ 14ಕ್ಕೆ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ ತಮ್ಮ ಮೊದಲ ಚುನಾವಣಾ ಭಾಷಣ ಮಾಡಿದಂಥ ಮೋದಿ ವಿಪಕ್ಷಗಳ ವಿರುದ್ಧ ಸುಳ್ಳು ಹರಡೋ ತಮ್ಮ ಚಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಗಣೇಶನನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ ಅಂತ ಸುಳ್ಳು ಹೇಳಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಭಾಷಣ ಮಾಡ್ತಾ ಇರುವಂತ ಮೋದಿಜಿ, ಕಾಂಗ್ರೆಸ್ಗೆ ತುಷ್ಟೀಕರಣವೇ ಬಹುದೊಡ್ಡ ಗುರಿ, ಇದು ಕಾಂಗ್ರೆಸ್ ಆಡಳಿತ ಇರುವಂತ ಕರ್ನಾಟಕದಲ್ಲಿ ಗಣಪತಿಯನ್ನೂ ಸಹ ಕಂಬಿ ಹಿಂದೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ದೇಶವೇ ಗಣೇಶ ಉತ್ಸವ ಆಚರಿಸ್ತಾ ಇತ್ತು, ಅದಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸ್ತಾ ಇದೆ ಅಂತ. ಅದೇ ಹಳೆಯ ಕಾಂಗ್ರೆಸ್ ಅಲ್ಲ, ಇಂದಿನ ಕಾಂಗ್ರೆಸ್ ನಗರ ನಕ್ಸಲರ ಹೊಸ ರೂಪವಾಗಿದೆ ಅಂತ ಆರೋಪಿಸಿದ್ದಾರೆ. ಗಣೇಶನನ್ನ ಬಂಧಿಸಿದೆ ಅಂತ ಮೋದಿಜಿ ಸುಳ್ಳು ಹೇಳಿದ್ದಾರೆ. ಕಾಂಗ್ರೆಸ್ ಗೆ ರಾಜ್ ಮೇ ಕರ್ನಾಟಕ ಮೇ ಗಣಪತಿ ಜಿ ಕೋ ಬಿ ಸಲಾಖೋ ಕೆ ಪೀಚೆ ಡಾಲಾ ಜಾ ರಹಾ ಗಣಪತಿ ಜಿ ಕೋ ಪುಲಿಸ್ ಕೆ ಡಿಬ್ಬೆ ಮೇ ಬಂದ್ ಕರ್ ದಿಯಾ ಪೂರಾ ದೇಶ ಆಜ್ ಗಣೇಶ ಉತ್ಸವ ಮನಾ ರಹಾ ಹೈ ಔರ್ ಕಾಂಗ್ರೆಸ್ ವಿಘ್ನಹರ್ತಾ ಕಿ ಪೂಜಾ ಮೇ ಬಿ ವಿಘ್ನ ಡಾಲ್ ರಹಿ ಹೈ ತುಷ್ಟೀಕರಣ ಕೆ ಲಿಯೆ ಕಾಂಗ್ರೆಸ್ ಕುಚ್ ಬಿ ಕರ್ ಸಕ್ತಿ. ಆದರೆ ವಾಸ್ತವವಾಗಿ ಇಲ್ಲಿ ನಡೆದಿರೋದೇ ಬೇರೆ. ಮಂಡ್ಯದ ನಾಗಮಂಗಲ ಗಲಾಟೆ ಹಿನ್ನೆಲೆಯಲ್ಲಿ ಶುಕ್ರವಾರ ಟೌನ್ ಹಾಲ್ ಬಳಿ ಸಂಘ ಪರಿವಾರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಗೆ ಗಣೇಶ ಮೂರ್ತಿಯನ್ನು ಕೂಡ ತಂದಿದ್ರು. ಪ್ರತಿಭಟನೆ ಮಾಡುವಂತ ವೇಳೆ ಪೊಲೀಸರು ಸಂಘ ಪರಿವಾರದ ಕೈಯಲ್ಲಿದ್ದಂಥ ಗಣೇಶನ ಮೂರ್ತಿಯನ್ನು ವಶಪಡಿಸಿಕೊಂಡು ಕೊನೆಗೆ ಇವರೇ ವಿಸರ್ಜನೆ ಮಾಡಿದ್ರು. ಆದರೆ ಇದನ್ನ ಮೋದಿಜಿ ತಿರುಚಿ ಮುರುಚಿ ಸುಳ್ಳನ್ನು ಹಬ್ಬಿಸಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ ಕಾಲ, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಜನರಿಗೆ ಗೊತ್ತಾಗೇ ಗೊತ್ತಾಗುತ್ತೆ. ಈಗಾಗಲೇ ಲೋಕಸಭಾ ಚುನಾವಣೆ ವೇಳೆ ಮೋದಿಜಿ ಎಷ್ಟೆಲ್ಲ ಸುಳ್ಳು ಹೇಳಿದ್ದಾರೆ ಅನ್ನೋದು ಸಹ ಗೊತ್ತಾಗಿದೆ. ಹಾಗಾಗಿ ಜನ ಈಗ ಮೋದಿ ಮಾತನ್ನು ನಂಬೋಕ್ಕಿಂತ ಮೊದಲು 1000 ಸಲ ಯೋಚನೆ ಮಾಡ್ತಾರೆ. ಸೊ ಮೋದಿಜಿ ಹೇಳೋ ಸುಳ್ಳುಗಳು ಕೂಡ ಹರಿಯಾಣ ಎಲೆಕ್ಷನ್ಗೆ ಬಿಜೆಪಿಗೆ ಪೆಟ್ಟು ಕೊಡಬಹುದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕು, ಹೆಣ್ಮಕ್ಳ ಸಬಲೀಕರಣ ಆಗಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳ್ತಾ ಇದ್ದಂಥ ಮೋದಿಜಿಯ ಬಿಜೆಪಿ ಸರ್ಕಾರ ಹರಿಯಾಣದಲ್ಲಿ ಈ ಬಾರಿ ಎಷ್ಟು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದೆ ಅನ್ನೋದನ್ನು ಕೂಡ ನೋಡಲೇಬೇಕಲ್ವಾ. ಪ್ರಮುಖ ಇಬ್ಬರು ಮಹಿಳಾ ನಾಯಕಿಯರಿಗೂ ಬಿಜೆಪಿ ಟಿಕೆಟ್ ನೀಡಿಲ್ಲ. ಮಾಜಿ ಸಚಿವೆ ಕವಿತಾ ಜೈನ್ ಮತ್ತು ಕುರುಕ್ಷೇತ್ರ ಸಂಸದ ಕೈಗಾರಿಕೋದ್ಯಮಿ ನವೀನ್ ಜಿಂದಾಲ್ ಅವರ ತಾಯಿ ಸಾವಿತ್ರಿ ಜಿಂದಾಲ್ ಅವರು ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಸಾವಿತ್ರಿ ಅವರು ಹಿಸ್ಸಾರ್ ಕ್ಷೇತ್ರದ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಆದರೆ ಅಲ್ಲಿ ಬಿಜೆಪಿ ತನ್ನ ಹಾಲಿ ಶಾಸಕ ಸಚಿವ ಕಮಲ್ ಗುಪ್ತಾ ಅವರನ್ನು ಕಣಕ್ಕಿಳಿಸಿದೆ. ಈಗ ಸಾವಿತ್ರಿ ಅವರು ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಪ್ರಮುಖ ಪಕ್ಷಗಳು ಕೇವಲ 51 ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. 2019 ಚುನಾವಣೆಯಲ್ಲಿ ಪಕ್ಷೇತರರು ಸೇರಿದಂತೆ ಒಟ್ಟು 104 ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರು ಅಂತ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ.
ಅಭ್ಯರ್ಥಿಗಳ ಪಟ್ಟಿಯ ವಿಶ್ಲೇಷಣೆ ಪ್ರಕಾರ ಕಾಂಗ್ರೆಸ್ ಅತಿ ಹೆಚ್ಚು ಅಂದರೆ 12 ಮಹಿಳೆಯರನ್ನ ಕಣಕ್ಕಿಳಿಸಿದೆ. INLD BSP ಪಕ್ಷ 11, BJP ಮತ್ತು ಆಪ್ ತಲಾ 10 ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದೆ. ಬಿಜೆಪಿ ಆಜಾದ್ ಸಮಾಜ್ ಪಾರ್ಟಿ ಮೈತ್ರಿ 8 ಮಹಿಳಾ ಮನೆಗಳಿಗೆ ಟಿಕೆಟ್ ಅನ್ನು ನೀಡಿ ನಂತರದ ಸ್ಥಾನದಲ್ಲಿದೆ. 2014 ಹರಿಯಾಣವು 13 ಮಹಿಳಾ ಶಾಸಕರನ್ನ ಆಯ್ಕೆ ಮಾಡಿತ್ತು. 2019 ಈ ಸಂಖ್ಯೆ ಈಗ 9 ಇಳಿದಿದೆ. ಆದರೆ ನಾಮಪತ್ರ ವಾಪಸ್ ಪಡೆಯೋಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 16. ಸ್ವತಂತ್ರವಾಗಿ ಸ್ಪರ್ಧಿಸುವಂತಹ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಆಗ್ಲೇ ಫೈನಲ್ ಆಗೋದು. ಇನ್ನು ಕೂಸ್ ಹುಟ್ಟೋಕ್ಕಿಂತ ಮೊದಲೇ ತೊಟ್ಟಲು ಕಡದಂತೆ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಇನ್ನೂ ಕೂಡ ಎಲೆಕ್ಷನ್ ಮುಗಿದಿಲ್ಲ, ಅದಕ್ಕೂ ಮೊದಲೇ ಸಿಎಂ ಸ್ಥಾನಕ್ಕೆ ಕಿತ್ತಾಟ ಶುರುವಾಗಿದೆ. ಪಕ್ಷದ ಹಿರಿಯ ನಾಯಕರಾಗಿ ನಾನು ಸಹ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹರಿಯಾಣದ ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ಅನಿಲ್ ವಿಜ್ ಹೇಳ್ಕೊಂಡಿದ್ದಾರೆ. ಅನಿಲ್ ವಿಜ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಹರಿಯಾಣದ ಬಿಜೆಪಿ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್, ಅನಿಲ್ ವಿಜ್ ತಮ್ಮ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ, ಆದರೆ ನಯಾಬ್ ಸಿಂಗ್ ಸೈನಿ ಅವರನ್ನ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಫಲಿತಾಂಶದ ಬಳಿಕವೂ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಬಿಜೆಪಿಯಲ್ಲಿನ ಬಂಡಾಯದ ಕೂಗು, ಟಿಕೆಟ್ ಹಂಚಿಕೆಯಲ್ಲಾದ ಗೊಂದಲ, ದೊಡ್ಡ ದೊಡ್ಡ ನಾಯಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದು, ಕುಟುಂಬ ರಾಜಕಾರಣ, ಮೋದಿ ಹೇಳ್ತಾ ಇರುವಂತಹ ಹಸಿ ಹಸಿ ಸುಳ್ಳುಗಳು, ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕು ಅನ್ನೋ ಬಿಜೆಪಿಯ ಬೊಗಳೆ ಮಾತುಗಳು ಈಗ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. 9 ಸದಸ್ಯ ಬಲದ ಹರಿಯಾಣ ವಿಧಾನಸಭೆಗೆ ಅಕ್ಟೋಬರ್ 5 ಚುನಾವಣೆ ನಡೆಯಲಿದ್ದು ಅಕ್ಟೋಬರ್ 8 ಚುನಾವಣಾ ಫಲಿತಾಂಶ ಹೊರಬರುತ್ತೆ. ಆಡಳಿತರುವ ಬಿಜೆಪಿ ಶತಾಯ ಗತಾಯ ರಾಜ್ಯದಲ್ಲಿ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದೆ. ನೋಡೋಣ ಏನಾಗತ್ತೆ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.